ಎಸ್ ವೀಕ್ಷಕರೇ ನೋಡಿ, ನಮ್ಮ ಡಿ ಎಸ್ ಪಿ ಸಾಹೇಬ್ರಾದ ನಾನ್ಸ್ವಾಮಿ ಅವರು ಒಂದು ಸಲಹೆ ಸೂಚನೆಗಳು ಕೊಡ್ತಾ ಇದ್ದಾರೆ. ನಮಗೋಸ್ಕರ ಹಗಲಿರಲು ಅವರು ಡ್ಯೂಟಿ ಮಾಡಿ ನಮಗೋಸ್ಕರ ನಮ್ಮ ಪ್ರಾಣವನ್ನು ಉಳಿಸ್ಕೋಸ್ಕರ ನಮಗೆ ಅವೇರ್ನೆಸ್ ಕೊಡ್ತಾ ಇರೋದು. ನಿಜವಾಗಿಯೂ ನಾವು ಅವ್ರಿಗೆ ಒಂದು ನಾವು ಸಹಕರಿಸಬೇಕು ದಯವಿಟ್ಟು. ಯಾಕೆಂದರೆ ನಾವು ಈಗ ಇಷ್ಟೊಂದು ಮಾತಾಡ್ತಾ ಇದ್ರೂ ಇಷ್ಟೊಂದು ಮಾತಾಡಿದ್ರೆ ಯಾರೋ ಒಬ್ಬರು ರಸ್ತೆ ಹೆಂಗಿದೆ ನೋಡೋಣ ಬನ್ನಿ, ಅದು ನಡಿಬಾರ್ದು ಅಂತ ನಮ್ಮೊಂದು ಉದ್ದೇಶ. ಹೀಗೆ ಮುಂದುವರೆದು ಆ ಎಮ್ ಆರ್ ಎನ್ನು ಹಿಮ್ಮೆಟ್ಟಿಸುವ ಅಟ್ಲೀಸ್ಟ್ ತಡೆಗಟ್ಟುವ ಒಂದು ಕೆಲಸ ಆದರೂ ತಾವು ಮಾಡೋಣ. ಎಲ್ಲರೂ ಅವೇರ್ನೆಸ್ ಆಗಿಡೋಣ. ಯಾರು ಹೋಗ್ತಾ ಇದ್ದಾರೆ, ಏನಕ್ಕೆ ಹೋಗ್ತಾರೆ, ಅನಗತ್ಯ ವಸ್ತುಗಳನ್ನು ಬಿಟ್ಟು ಬೇರೆ ಇದಕ್ಕೆ ಹೋಗೋದು ಬೇಡ ಅಂತ ನಮ್ಮ ಡಿ ಎಸ್ ಪಿ ಸಾಹೇಬರು ನಾನ್ಸಮ್ ಅವರ ಒಂದು ಅಪೇಕ್ಷೆ ಇದೆ. ದಯವಿಟ್ಟು ಸಹಕರಿಸಿ ಅಂತ ಅವ್ರು ಕೇಳ್ಕೊಡ್ತಿದ್ದಾರೆ. ದಯವಿಟ್ಟು ನಾವು ಕೂಡ ನಮ್ಮ ಜನತೆ ಸಾರ್ವಜನಿಕರಲ್ಲಿ ಕೂಡ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ನಾವು ಮಾಡ್ತಿದ್ದೀವಿ. ದಯವಿಟ್ಟು ಇದನ್ನು ಮುಂದುವರಿಸೋಣ. ಮುಳಬಾಗಿಲ ಜನತೆಯಲ್ಲಿ ನಮ್ಮ ಮನವಿ ಏನೆಂದರೆ, ಇಡೀ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಮಾನ್ಯ ಸರ್ಕಾರದ ಮತ್ತು ನಮ್ಮ ಮೇಲಧಿಕಾರಿಗಳ ಸೂಚನೆಯಂತೆ ಈ ಒಂದು ಕೊರೋನಾ ಎಂ ಆರ್ ಇದನ್ನು ತಡೆಗಟ್ಟಬೇಕಾದ್ರೆ ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಕಂಪ್ಲೀಟ್ ಸಪೋರ್ಟ್ ಮಾಡಿದರೆ ಬೇಗ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಜನಗಳು ಇನ್ನೂ ಅದನ್ನ ಒಂದು ಸೀರಿಯಸ್ನೆಸ್ಸು ಅದ್ರ ಬಗ್ಗೆ ಅರಿವು ಕಡಿಮೆ ಇರೋದರಿಂದ ಇದು ಏನಾಗುತ್ತೆ, ಯಾರಿಗೋ ಬರುತ್ತೆ ಹೋಗುತ್ತೆ ಅನ್ನೋ ಭಾವನೆಯಲ್ಲೇ ಜನ ತಮ್ಮ ಇಷ್ಟ ಬಂದಂಗೆ ಓಡಾಡೋದು, ಹೊರಗಡೆ ಬರೋದು, ಗುಂಪು ಸೇರೋದು, ಅದನ್ನು ನಿಂತು ನೋಡಲಿಕ್ಕೆ ಬರೋದು, ಇದನ್ನು ಮಾಡ್ತಾನೆ ಇದ್ದಾರೆ. ಅದಕ್ಕೋಸ್ಕರ ನಾವು ನಿರಂತರವಾಗಿದ್ದ ಒಂದು ಪ್ರಕ್ರಿಯೆಯಲ್ಲಿ ಅವ್ರಿಗೆ ಅರಿವು ಮೂಡಿಸೋ ಒಂದು ಕಾರ್ಯಕ್ರಮದ ಅರಿವು ಮೂಡಿಸೋ ಒಂದು ಕಾರ್ಯದಲ್ಲಿ ಭಾಗಿಯಾಗಿದ್ದೀವಿ. ಅದನ್ನು ಅವ್ರಿಗೆ ಕೆಲವ್ರಿಗೆ ಅರ್ಥ ಆಗ್ತಾ ಇದೆ, ಬಟ್ ಇದು ಇಷ್ಟೊಂದು ಮಟ್ಟದ ಸೀರಿಯಸ್ನೆಸ್ ಇದೆ ಅನ್ನೋದು ಕೆಲವ್ರಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಮನವಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ಅವ್ರಿಗೆ ಹಾಲು, ಪೇಪರು ಮತ್ತು ಅವರು ಇದು ಮೆಡಿಕಲ್ ಶಾಪು ಮತ್ತು ಬಂಕು ಇವೆಲ್ಲ ಇರುತ್ತೆ, ಪಡಿತರ ಅವೆಲ್ಲ ಇರುತ್ತೆ. ಮನೆಯಲ್ಲಿ ಯಾರಾದರೂ ಒಬ್ಬರು ಬಂದು ಅವರು ಅದನ್ನು ಕಲೆಕ್ಟ್ ಮಾಡ್ಕೊಂಡು ಒಬ್ಬರೇ ಹೋಗಬೇಕು. ಅಲ್ಲೇನಾದರೂ ಗುಂಪಿತ್ತಂದರೆ ಆ ಗುಂಪು ಹತ್ರ ಹೋಗೋದು ಬೇಡ, ಯಾಕಂದರೆ ಗುಂಪು ಸೇರಿಸಬಾರ್ದು ಅನ್ನೋದೇ ಇದರ ಮೂಲ ಉದ್ದೇಶ. ಇವ್ರು ಏನು ಮಾಡ್ತಾರೆ ಅಂದರೆ, ಅದು ಗೊತ್ತಿಲ್ಲದೆ ಎಲ್ಲ ಏನೋ ಒಂದು ಸಿಗುತ್ತೆ ಅಂದರೆ ಎಲ್ಲ ಗುಂಪು ಗುಂಪಾಗಿ ಅಲ್ಲಿ ಬರ್ತಾರೆ. ಆ ಗುಂಪಲ್ಲಿ ಆಗಬಾರ್ದು, ಆ ಗುಂಪು ಆಗಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಅದನ್ನು ಅವರು ಯಾರೋ ಒಬ್ಬರಾದ್ಮೇಲೆ ಒಬ್ಬರು ತಗೊಂಡು ಕಲೆಕ್ಟ್ ಮಾಡಿ ನೆಸೆಸರೀಸ್ ಏನಿದೆಯೋ, ಎಸೆನ್ಷಿಯಲ್ಸ್ ಏನು ಐಟಮ್ಸ್ ಏನಿದೆಯೋ ತಗೊಂಡೋಗಿ ಮನೇಲಿ ಇಟ್ಕೋಬೋದು. ಅದನ್ನು ಬಿಟ್ಟು ನೋಡಲಿಕ್ಕೆ, ಆಮೇಲೆ ಅಲ್ಲಲ್ಲಿ ಕುಂತು ಮೀಟಿಂಗ್ ಮಾಡಲಿಕ್ಕೆ, ಗುಂಪಾಗಿ ಸೇರೋದು, ಈ ಥರ ಇದನ್ನೆಲ್ಲ ಖಂಡಿತ ಮಾಡಬಾರ್ದು ಅಂತೇಳಿ ಜನರಲ್ಲೇ ನಮ್ಮ ಮನವಿ. ಪೊಲೀಸರು ಇಲಾಖೆ ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿದೆ, ಯಾರಿಗೇನು ಸಮಸ್ಯೆ ಇದ್ರೂ ನಮಗೆ ಮಾಡ್ಬೋದು, ನಾವು ಅದಕ್ಕೆ ಸ್ಪಂದಿಸ್ತೀವಿ. ಬಟ್ ನಮ್ಮ ಜೊತೆ ಸಹಕಾರ ಮಾಡಬೇಕು. ಸರ್ಕಾರದ ಒಂದು ಈ ಒಂದು ಯೋಜನೆ ಪಕ್ಕ ಒಂದು ಸಕ್ಸಸ್ ಮಾಡೋಕ್ಕೆ ಎಲ್ಲರೂ ಜನರು ಸಹಕಾರ ಮಾಡಬೇಕಂತ ನಮ್ಮಲ್ಲಿ ಕೋರಿಕೆ. ಸರ್, ಈಗ ಮುಳಬಾಗಿಲು ಟೋಟಲಾಗಿ ನಾಕಾಬಂದಿ ಆಗಿದೆ, ಎಲ್ಲ ಕಡೆಯೂ ಎಲ್ಲ ರಸ್ತೆಗಳು ನಾಕಾಬಂದಿ ಆಗಿದೆ. ಅದರಿಂದ ಜನತೆಗೆ ಅಟ್ಲೀಸ್ಟ್ ಹೆಂಗಿದೆ ಮುಳಬಾಗಿಲು, ಯಾವ ಥರ ಇದೆ ಅನ್ನೋ ಟೈಪಲ್ಲಿ ನೋಡೋಕ್ಕೋ ಬರ್ತಾರೆ. ಅದೂ ಬೇಡ ನಾನು ಅಂತ ನಮ್ಮೊಂದು ಅನಿಸಿಕೆ. ಯಾಕೆಂದರೆ ನಮ್ಮ ಪೊಲೀಸ್ ಅವರು ನಮಗೆ ಅಂತ ಮಾಡ್ತಿರೋದು ಇಲ್ಲ ಅವ್ರ ಮನೆಗೋ ಇನ್ನೊಬ್ರಿಗೆ ಇಲ್ಲ, ನಮ್ಮ ಜೀವ ಕಾಪಾಡೋಕ್ಕೆ ನಮ್ಮ ಹಗಲಿರಲು ಶ್ರಮಿಸಿ ಅವರು ಒಂದು ಪ್ರಾಣ ಒತ್ತೆ ಇಟ್ಟು ಮಾಡ್ತಾರಂಥ ಕೆಲಸ ನಾವೆಲ್ಲ ಶ್ಲಾಘನೆ ಮಾಡಬೇಕು. ದಯವಿಟ್ಟು ನಾನು ಹೇಳ್ತಿರೋದು, ಇದೊಂದು ಹೆಮ್ಮಾರಿಯನ್ನು ನಾವು ಒದ್ದೂಡ್ಸೋಕ್ಕೆ ಅಟ್ಲೀಸ್ಟ್ ನಮ್ಮಲ್ಲಿರುವ ಒಂದು ಮನೆಯಲ್ಲಿರುವಂತಹ ಕಾರ್ಯಕ್ರಮಗಳು ಮಾಡೋಣ. ಈಗ ಮುಳಬಾಗಿಲು ಸುತ್ತ ಎಷ್ಟು ರಸ್ತೆಗಳನ್ನ ನೀವು ನಾಕಾಬಂದ ಮಾಡಿದ್ದೀರಿ? ನಾವು ನಮ್ಮ ಮುಳಬಾಗಿಲು ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಶ್ರೀನಿವಾಸ್ಪುರ ರಾಯಲ್ಪಾಡ, ಶ್ರೀನಿವಾಸ್ಪುರ ಗವನಪಲ್ಲಿ, ಸೋಮಿಯಾಜಲಹಳ್ಳಿ, ನಂಗ್ಲಿ, ಎಬ್ಬಣಿ, ಆಮೇಲೆ ಈ ಕಡೆ KGP ವಿಕೋಟ ಕಡೆಯಿಂದ ಕುಪ್ಪಂಪಾಳ್ಯ, ತಿಮ್ಮರಾಯನಹಳ್ಳಿ, ಈ ಕಡೆ ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಿ ಹೊರಗಡೆಯಿಂದ ಬರೋಂಥ ಎಲ್ಲ ವಾಹನಗಳನ್ನು ಅಲ್ಲೇ ತಡಿತಾ ಇದ್ವಿ. ತಡೆದು ಅದನ್ನು ವಾಪಸ್ ಕಳಿಸ್ತಾ ಇದ್ವಿ. ಮುಳಬಾಗಿಲಿಗೆ ಬರುವಂಥ ಎಂಟ್ರಿ ಪಾಯಿಂಟ್ ಎಲ್ಲಿಲ್ಲ, ಆಂಧ್ರ ಕಡೆಯಿಂದ ಎಲ್ಲಿ ಬರುತ್ತೋ ಅದನ್ನೆಲ್ಲ ಬಂದ್ ಮಾಡಿಸಿದ್ವಿ. ಬೇರೆ ಕಡೆಯಿಂದ ಯಾರಾದರೂ ಸೋಂಕಿರೋ ವ್ಯಕ್ತಿ ಈ ಕಡೆ ಬರಬಾರ್ದು ಅನ್ನೋದೇ ಇದು ಉದ್ದೇಶ. ಸೊ ಇಲ್ಲಿ ಮುಳಬಾಗಿಲು ಕೆಲವರು ಜನರಿಗೆ ಏನಂದರೆ, ಬೈಕು ಕಾರ್ ತಗೊಂಡು ಸುಮ್ಮನೆ ಸುತ್ತಾಡೋದು, ನೋಡ್ಲಿಕ್ಕೆ ಬರೋದು ಇವೆಲ್ಲ ದಯವಿಟ್ಟು ಆಗಬಾರ್ದು. ಅದನ್ನು ಜನರಿಗೆ ತಿಳುವಳಿಕೆ ಈಗಾಗಲೇ ಕೊಟ್ಟಿದ್ದೀವಿ. ಈಗೆಲ್ಲ ಸರಿ ಹೋಗ್ತಾ ಇದೆ, ಆದ್ರೂ ಪೂರ ನಂಬಲಿಕ್ಕಾಗಲ್ಲ, ಏನೂ ತೊಂದರೆ ಆಗಲ್ಲ, ಸ್ವಲ್ಪ ದಿವಸ ಮನೇಲಿರಲಿ. ಯಾಕಂದರೆ ಇದು ನಮ್ಮ ಒಂದು ದೇಶದಲ್ಲ, ಜಗತ್ತಿನಾದ್ಯಂತ ಇದ್ರದ್ದು ಭಾಳ ದೇಶಗಳ ಸಮಸ್ಯೆ ಇದೆ. ದಯವಿಟ್ಟು ನಮ್ಮಲ್ಲಿ ಇದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ತಾವು ಸಹ ಎಲ್ಲ ಇದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ಬೇಕಂತೇಳಿ ನಮ್ಮ ಕೋರಿಕೆ. ಅದನ್ನು ನಾವು ನಿರಂತರವಾಗಿ ಇದೊಂದು ಸಕ್ಸಸ್ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಮುಂದುವರೆದಿದೆ. ಮೂಡಲ ಕಿರಣ ನಮ್ಮ ಮುಳಬಾಗಿಲಲ್ಲಿ ಸುತ್ತಮುತ್ತ ನಡೆಯುವಂಥ ಎಲ್ಲ ಸುದ್ದಿಗಳನ್ನು ತುಂಬ ಡೀಟೇಲಾಗಿ ನಿಮಗೆ ಕೊಡ್ತಾರೆ. ಅಂದರೆ ಯೂಟ್ಯೂಬ್ ಚಾನಲ್ ಅಂತ ನೀವು ನೋಡಬೇಕು ಅನ್ನೋದಾದರೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ, ನೀವು ಮೂಡಲ ಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ. ಓಪನ್ ಆದಾಗ ಒಂದು ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕಲ್ಲಿರುತ್ತೆ. ಸೊ ನೀವು ಅದನ್ನು ಬಟನ್ ಒತ್ತಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ, ನಿಮಗೆ ಆ ಎಲ್ಲ ನ್ಯೂಸ್ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಒತ್ತಿ